किशन शेट्टी तम्मेल अपडेट्स के ಕರಾವಳಿ ಭಾಗದಲ್ಲಿ ಮಂಗಳೂರಲ್ಲಿ ಸರಣಿ ಕೊಲೆಗಳ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ। ಈಗ ಶುಕ್ರವಾರದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ। ಎಲ್ಲಾ ಧಾರ್ಮಿಕ ಕೇಂದ್ರ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿರಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ। ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ। ಒಂದು ಕಡೆ बीजेपी कार्यकर्तर प्रश्ने माड्ता इद्दारे, नम्मदे सरकार इद्रू कूड एनु माड्ता इदे, याके रक्षणे कोडक्के साध्य आगता इल्ल अंत राजकारणिगळ बायिंद बर्ता इरोदु, प्रतियोब्बरिगू नावु रक्षणे कोडक्के साध्य इल्ल अंत। ईग शुक्रवारद हिन्नेलेयल्ली सरकार एच्चेत्तुकोंडु राज्याद्यंत खाकी कट्टेच्चरवन्न हाकिदे। इदे विचारवागि मत्तष्टु इन्फॉर्मेशन कोडोदक्के नेर संपर्कदल्लि कनेक्टेड इद्दारे नम्म रिपोर्टर मुनिराजु। इट्स टू लेट, याकंद्रे ದ್ವೇಷ ಪ್ರತಿಕಾರ ಅಂತ ಒಂದು ಹೆಣದ ಮೇಲೆ ಮತ್ತೊಂದು ಹೆಣ ಬೀಳ್ತಲೇ ಇದೆ। ಈಗ ಶುಕ್ರವಾರ ಅಂತ ಸರ್ಕಾರ ಅಲರ್ಟ್ ಆಗಿ ಪೊಲೀಸರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಡೈರೆಕ್ಷನ್ಸ್ ಕೊಟ್ಟಿದೆ। ಈಗ ಎಲ್ಲೆಲ್ಲಿ ಈಗ ಸೂಕ್ಷ್ಮ ಪ್ರದೇಶ ಅಂತ ಕನ್ಸಿಡರ್ ಮಾಡಿದ್ದಾರೆ, ಎಲ್ಲೆಲ್ಲ ಹೆಚ್ಚುವರಿ ಫೋರ್ಸ್ ಅನ್ನು ಹಾಕಿದ್ದಾರೆ। ಚರ್ಮಿತಾ, ಏನು ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಎರಡು ಕೊಲೆಗಳೇನಿದೆ, ಆ ಒಂದು ಎರಡು ಕೊಲೆಗಳ ಬಳಿಕ ಸರ್ಕಾರ ಮತ್ತೆ ಎಚ್ಚೆತ್ತುಕೊಂಡಿರುತ್ತದೆ। ಯಾಕಂದ್ರೆ ನೆನ್ನೆ ಫೈನ್ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ ಮುನಿರಾಜು, ಬಹುಶಃ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ ಟೆಕ್ನಿಕಲಿ। ಫೈನ್, ಈಗ ಬೆಂಗಳೂರಲ್ಲಿ ಸರಣಿ ಕೊಲೆಗಳ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ। ಫೈನ್, ನಮ್ಮ ರಿಪೋರ್ಟರ್ ಮುನಿರಾಜು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು। ಪ್ಲೀಸ್ ಗೋ ಹೆಡ್ ಮುನಿರಾಜು। ಈಗ ಮುಖ್ಯಮಂತ್ರಿಗಳ ಒಂದು ಮಂಗಳೂರಿನಲ್ಲಿ ಇರಬೇಕಾದ್ರೆ ಒಂದು ಕೊಲೆ ಆಗುತ್ತೆ, ಆ ನಂತರ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು ಏನು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳೇನಿದೆ ಅಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಮೊದಲೇ ಅಲರ್ಟ್ ಆಗ್ಬೇಕು ಅಂತ ಹೇಳಿ ಒಂದು ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ। ಅದರಲ್ಲಿ ಪ್ರಮುಖವಾಗಿ ಇದು ಶುಕ್ರವಾರ ಆಗಿರೋದ್ರಿಂದ ಇಂದು ಏನು ನಮಾಜ್ ಇರುತ್ತೆ ಮತ್ತೆ ಮಸೀದಿಗಳಿಗೆ ಸಾಕಷ್ಟು ಜನ ಹೋಗ್ತಿರ್ತಾರೆ, ಅಂತ ಸಂದರ್ಭದಲ್ಲಿ ಒಂದು ಹೆಚ್ಚಿನ ನಿಗಾ ವಹಿಸಬೇಕು ಮತ್ತೆ ಪೊಲೀಸರು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳೊಂದು ಸಲಹೆ ಪೊಲೀಸರಿಗೆ ಮತ್ತೆ ಠಾಣಾ ಲೆವೆಲ್ನ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ। ಅದರಿಂದ ಇವತ್ತು ಬೆಂಗಳೂರು ಕೆಲವು ಪ್ರದೇಶಗಳನ್ನು ಹೆಚ್ಚಿನ ನಿಗಾ ವಹಿಸೋದಕ್ಕೆ ಈಗಾಗಲೇ ಪೊಲೀಸರು ಬೇಕಾದಂತಹ ಒಂದು ತಯಾರಿಗಳನ್ನು ಮಾಡ್ಕೊಂಡಿರುವಂತದ್ದು। ಖುದ್ದು ಆಯಾ ಒಂದು ಠಾಣಾ ವ್ಯಾಪ್ತಿಯ ಪೊಲೀಸರು ಮತ್ತೆ ಒಂದು ವಿಭಾಗದ ಒಂದು ಡಿಸಿಪಿಗಳೇನಿದ್ರೆ ಅವರು ಒಂದು ಹೆಚ್ಚಿನ ಒಂದು ಮುತುವರ್ಜನೆ ವಹಿಸಬೇಕು, ಅವರು ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಕಮಿಷನರ್ ಅವರು ಬೆಂಗಳೂರು ನಗರದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ರೆ, ಅದೇ ರೀತಿ ರಾಜ್ಯದ ಬೇರೆ ಬೇರೆ ಕಡೆಗಳೇನಿದೆ ಅದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಮುತುವರ್ಜನೆ ವಹಿಸಬೇಕು, ನಿಗಾವನ್ನು ವಹಿಸಬೇಕು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ರಾಜ್ಯದ ಒಂದು ಎಲ್ಲಾ ಜಿಲ್ಲೆಗಳ SB ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ। ಅದರಿಂದ ಏನು ನಿನ್ನೆ ಮಂಗಳೂರಿನಲ್ಲಿ ನಡೆದ ಎರಡು ಕೊಲೆಗಳ ಬಳಿಕ ಈಗ ಲೇಟ್ ಒಂದ್ ಸ್ವಲ್ಪ ತಡವಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಳ್ತಾ ಇದೆ ಅಂತ ಹೇಳಬೇಕಾಗುತ್ತೆ। ಯಾಕಂದ್ರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ದಿನೇ ದಿನ ಹದಗೆಡ್ತಾ ಇದೆ ಅನ್ನೋ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಈಗಾಗಲೇ ಇನ್ನೂ ಸ್ವಲ್ಪ ದಿನ ಇದೇ ರೀತಿ ಮುಂದುವರೆದೆ ಒಂದ್ ಸ್ವಲ್ಪ ಸರ್ಕಾರಕ್ಕೂ ಸಹ ಒಂದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದು ಚರ್ಚೆಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತ ಬೇಕಾದ ಕ್ರಮ. ಓಕೆ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮಲ್ಲ ಇನ್ಫಾರ್ಮೇಶನ್ಗೆ।